ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ದೇವಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ನಾವು ಸ್ವಲ್ಪ ಸೀರೆಯನ್ನು ಬಿಟ್ಟು ನಂತರ ನೆರಿಗೆಯನ್ನು ಮಾಡಲಿಕ್ಕೆ ಶುರು ಮಾಡ್ಕೋಬೇಕು. ಒಂದು ಅಥವಾ ಒಂದೂವರೆ ಇಂಚು ಅಗಲ ಆಗೋಷ್ಟು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಸಣ್ಣ ಸಣ್ಣದಾಗಿ ನಾವು ಪ್ಲೀಟ್ಸನ್ನು ಮಾಡಬೇಕು. ಒಂದು 10 ರಿಂದ 15 ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಪುಟ್ಟದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ತುಂಬಾ ಪುಟ್ಟದಾಗಿ ಮಾಡ್ಕೋಬೇಕು. ಆಗ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮಾಡ್ತಿದ್ದೀನಲ್ಲ, ಅಷ್ಟು ಪುಟ್ಟದಾಗಿ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಯಾವ ರೀತಿ ಸೀರೆ ಇರುತ್ತೆ, ಆ ಸೀರೆಯಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ, ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪುಟ್ಟದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನಾನು ನೋಡಿ 1 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಅಥವಾ 1 ಅಥವಾ 2 ಇಂಚು ಅಗಲ ಆಗುವಷ್ಟು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಒಂದು 15 ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವು ಮೊದಲಿಗೆ ಬಾರ್ಡರ್ ಹತ್ರ ಪಿನ್ನನ್ನು ಸೇರಿಸ್ಕೊಂಡು ನಂತರ ಮೇಲ್ಭಾಗದಲ್ಲೂ ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಪಿನ್ ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾನು ಇನ್ನೊಂದು ಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬಟ್ಟೆ ಕ್ಲಿಪ್ ಆದರೂ ಸೇರಿಸ್ಕೋಬಹುದು ಅಥವಾ ಪೇಪರ್ ಕ್ಲಿಪ್ಸ್ ಆದರೂ ಯೂಸ್ ಮಾಡ್ಕೋಬಹುದು. ಪಿನ್ನನ್ನು ಸೇರಿಸ್ಕೊಂಡ ನಂತರ ನೆರಿಗೆಯನ್ನು ನೀಟಾಗಿ ಈ ರೀತಿ ಜೋಡಿಸ್ಕೊಳ್ಳಿ. ನಂತರ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಸೀರೆಯನ್ನು ಪ್ಲೀಟ್ಸ್ ಮಾಡಿಕೊಂಡ್ರೆ ನಿಮಗೆ ದೇವಿಗೆ ಸೀರೆ ಉಡಿಸೋದು ಒಂದು 5 ನಿಮಿಷದಲ್ಲಿ ಉಡಿಸ್ಬೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಪ್ಲೀಟ್ಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮೊದಲಿಗೆ ನಾವು ಸೀರೆಯನ್ನು ನೀಟಾಗಿ ಇಟ್ಕೊಂಡು ಅಲ್ಲಿ ನಮ್ಮ ಕೈ ಬೆರಳನ್ನು ಈ ರೀತಿ ಇಟ್ಕೊಳ್ಳಿ. ಒಂದು 3 ಅಥವಾ 4 ಆಗಲಿಕ್ಕೆ ನಾವಲ್ಲಿ ಪ್ಲೀಟ್ಸನ್ನು ಕ್ರಾಸಾಗಿ ತೊಗೊಂಡೋಗಬೇಕಾಗತ್ತೆ. ಅಂದರೆ ನಾವು ಜಿಗ್ಜಾಗ್ ರೀತಿಯಲ್ಲಿ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದರೆ ಒಂದೊಂದು ಪಿನ್ನನ್ನು ಸೇರಿಸ್ಕೊಳ್ಳಿ, ಅಥವಾ ಇನ್ನೊಬ್ಬರು ಏನಾದರೂ ಇದ್ದರೆ ಮೇಲ್ಗಡೆ ನೀವು ಏನು ಕೆಳಗಡೆಯಿಂದ ಪ್ಲೀಟ್ಸ್ ಹಿಡಿತೀರಾ ಅದನ್ನು ಮೇಲ್ಗಡೆ ಅವರು ಸರಿ ಮಾಡ್ಕೊಳ್ತಾ ಇರೋದಕ್ಕೆ ಹೇಳಿ, ಸರಿ ಮಾಡ್ಕೊಳ್ಳಿಕ್ಕೆ ಹೇಳಿ. ಆಗ ಇಬ್ಬರು ಇದ್ದಾಗ ನೀಟಾಗಿ ಪ್ಲೀಟ್ಸನ್ನು ಹಿಡಿಬೋದು. ಒಬ್ಬರೇ ಇದ್ದರೆ ನೀವು ಒಂದು ಕೈಯಲ್ಲಿ ಸರಿ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಪ್ಲೀಟ್ಸನ್ನು ಹಿಡ್ಕೋಬೇಕಾಗತ್ತೆ. ಸ್ವಲ್ಪ ಪ್ಲೀಟ್ಸನ್ನು ಮಾಡಿ ನೀವು ಗುಂಡು ಪಿನ್ನನ್ನು ಸೇರಿಸ್ಕೋಬೋದು, ಅಥವಾ ಬಟ್ಟೆ ಪಿನ್ನ ಹಾಕ್ತೀನಿ ಅಂದರೆ ಒಳಭಾಗದಿಂದ ನೀವು ಅಲ್ಲಿ ಬಟ್ಟೆ ಪಿನ್ನನ್ನು ಹಾಕಬೇಕಾಗತ್ತೆ. ಗುಂಡು ಪಿನ್ನನ್ನು ಸೇರಿಸ್ತೀನಿ ಅಂದರೆ ಮೇಲ್ಭಾಗಕ್ಕೆ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಜಿಗ್ಜಾಗ್ ರೀತಿಯಲ್ಲಿ ನಾವೇನು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಪಿನ್ನನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಆ ಜಿಗ್ಜಾಗ್ ರೀತಿಯಲ್ಲಿ ಏನು ಪ್ಲೀಟ್ಸ್ ಮಾಡ್ಕೊಂಡಿದೆ ಆ ಪ್ಲೀಟ್ಸ್ಗೆ ನಾನಿಲ್ಲಿ ಗುಂಡು ಪಿನ್ನನ್ನು ಸೇರಿಸ್ತಾ ಇದ್ದೀನಿ. ನೀವು ಒಂದೊಂದಕ್ಕೆ ಹಾಕ್ಬೋದು ಅಥವಾ ಒಂದೊಂದು ಸ್ಕಿಪ್ ಮಾಡಿ ಅಪೋಸಿಟ್ ಸೈಡ್ಗೆ ನೀಟಾಗಿ ಅಲ್ಲಿ ಜೋಡಿಸ್ಬಿಟ್ಟು ಆ ಜಿಗ್ಜಾಗ್ ರೀತಿಯಲ್ಲಿ ನಾವೇನು ಪ್ಲೀಟ್ಸ್ ಮಾಡಿದ್ವಿ ಅದಕ್ಕೆ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕು, ಅಂದರೆ ಗುಂಡು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಜಿಗ್ಜಾಗ್ ರೀತಿಯಲ್ಲಿ ಪ್ಲೀಟ್ಸ್ ಮಾಡಬೇಕಾದ್ರೆ ಇನ್ನೊಬ್ಬರು ಇದ್ದರೆ ಈಸಿ ಆಗುತ್ತೆ, ಬಟ್ ಒಬ್ಬರೇನೂ ಸಹ ಮಾಡ್ಕೋಬೋದು. ಈ ರೀತಿ ನೋಡಿ, ಪ್ಲೀಟ್ಸನ್ನು ನೀವು ಬೆರಳನ್ನು ಇಟ್ಕೊಂಡು 3 ಬೆರಳು ಅಥವಾ 4 ಬೆರಳು ಅಗಲ ಆಗುವಷ್ಟು ನೀವು ಈ ರೀತಿ ಜಿಗ್ಜಾಗ್ ರೀತಿಯಲ್ಲಿ ಪ್ಲೀಟ್ಸನ್ನು ಹಿಡಿದು ನೀವು ಅಲ್ಲಿ ಗುಂಡು ಪಿನ್ನನ್ನು ಸೇರಿಸ್ತಾ ಹೋಗಿ. ಇದಕ್ಕೊಂದು ಸ್ವಲ್ಪ ಗುಂಡು ಪಿನ್ ಅನ್ನೋದು ಬೇಕಾಗುತ್ತೆ. ಸೊ ಸ್ವಲ್ಪ ದೂರಕ್ಕೆ ಗುಂಡು ಪಿನ್ನನ್ನು ಹಾಕೋಬೋದು, ಬಟ್ ಅದೇನಾದರೂ ಅಂದರೆ ಒಂದೊಂದ್ಸಲ ಜಾರ್ ಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದನ್ನು ಈ ರೀತಿ ಹಿಡಿದ್ಬಿಟ್ಟು ನೀವು ಪಿನ್ನನ್ನು ಸೇರಿಸ್ಕೊಳ್ಳಿ, ಅಥವಾ 2-3 ಮಾಡಿಕೊಂಡು ನಂತರ ಗುಂಡು ಪಿನ್ನನ್ನು ಸೇರಿಸ್ತಾ ನೀವು ಈ ರೀತಿ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿದ್ವಿ ಆ ಪ್ಲೀಟ್ಸ್ ತುದಿಯವರೆಗೂ ಸಹ ಇದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಬಾರ್ಡರಿಂದ ಹಿಡಿದು ಮೇಲ್ಗಡೆ ತುದಿಯವರೆಗೂ ಸಹ ಈ ರೀತಿ ಜಿಗ್ಜಾಗ್ ರೀತಿಯಲ್ಲಿ ನಾವು ಪ್ಲೀಟ್ಸನ್ನು ಮಾಡ್ತಾ ಹೋಗಬೇಕು. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಬೇಕಾದ್ರೆ ನೀವು ದೇವಿಗೆ ಸ್ಯಾರಿ ಟ್ರೇಪ್ ಮಾಡಿದಾಗ ಅಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇದ್ದಾಗ ನೀವು ಅಲ್ಲಿ ಸರಿ ಮಾಡ್ಕೋಬೋದು. ಇಲ್ಲಿ 90% ನೀವು ನೀಟಾಗಿ ಜಿಗ್ಜಾಗ್ ರೀತಿಯಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಸೀರೆ ಉಡಿಸಿದಾಗ ಸ್ಮಾಲ್ ವೇರಿಯೇಷನ್ ಇದ್ದರೆ ನೀವು ಅಲ್ಲಿ ಸರಿ ಮಾಡ್ಕೋಬೋದು. ನೋಡಿ, ಈ ರೀತಿ ಕ್ರಾಸಾಗಿ ನೀವು ಪ್ಲೀಟ್ಸನ್ನು ಹಿಡಿಬೇಕಾಗತ್ತೆ. ಈ ರೀತಿ ಕ್ರಾಸಾಗಿ ಹಿಡಿದು ಮೇಲ್ಗಡೆನೂ ಸಹ ನೀವು ಪ್ಲೀಟ್ಸನ್ನು ಸರಿ ಮಾಡ್ಕೋಬೇಕು. ಮೇಲ್ಗಡೆ ಸರಿ ಮಾಡ್ಕೊಂಡಿಲ್ಲ ಅಂದರೆ ಕೆಳಭಾಗದಲ್ಲಿ ಸೀರೆ ಭಾಗ ಅನ್ನೋದು ಎಕ್ಸ್ಟ್ರಾ ಕಾಣಿಸುತ್ತೆ. ಸೊ ಅದು ನೀಟಾಗಿ ಕಾಣಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ಸರಿ ಮಾಡ್ಕೊಳ್ತಾ ಜಿಗ್ಜಾಗ್ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಪಿನ್ಗಳನ್ನ ಸೇರಿಸ್ಕೊಳ್ಳಿ, ಗುಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ನೋಡಿ, ಆ ರೀತಿ ಕ್ರಾಸಾಗಿ ಏನು ಮಾಡಿರ್ತೀವಿ ಅಲ್ಲಿ ನಾವು ಗುಂಡು ಪಿನ್ನನ್ನು ಚುಚ್ತಾ ಬರಬೇಕು. ಸೊ ಈ ರೀತಿ ಗುಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಆ ಸೀರೆಯ ಪ್ಲೀಟ್ಸ್ ಮಾಡಿದೆಯೋ ಪ್ಲೀಟ್ಸ್ ತುದಿಯೋವರೆಗೂ ಸಹ ಇದೇ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ.
ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾನು ಇದೇ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಳ್ತಾ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಕೆಲವು ಸೀರೆ ಮೇಲೆ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಮಾಡಿಕೊಂಡು ನಾನು ಸ್ವಸ್ವಲ್ಪ ದೂರಕ್ಕೆ ಒಂದೊಂದು ಗುಂಪಿನನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೆರಿಗೆಯನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪ್ಲೀಟ್ಸ್ ನಾವು ಜಿಗ್ಜಾಗ್ ರೀತಿಯಲ್ಲಿ ಮಾಡ್ಕೊಂಡಿರೋ ಪ್ಲೀಟ್ಸು, ಹಾಗೆ ನಾರ್ಮಲಾಗಿ ಮಾಡ್ಕೊಂಡಿರೋ ಪ್ಲೀಟ್ಸ್ ಸಮೇತ ನಾವು ತಗೊಂಡೋಗಿ ಸ್ಟ್ಯಾಂಡ್ಗೆ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದನ್ನ ತೋರಿಸ್ತೀನಿ. ನಾನಿಲ್ಲಿ ಸೆರ್ಗನ ಪ್ಲೀಟ್ಸ್ ಮಾಡಿಲ್ಲ, ಸೆರ್ಗ್ ಹಾಕಬೇಕಾದ್ರೆ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಎರಡನ್ನು ಹಿಡ್ಕೊಂಡೋಗಿ ನಾವು ಫಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಹೈಟಿನ ಮಣೆ ಆದರೂ ಇಟ್ಕೊಳ್ಳಿ. ನಿಮಗೆ ಹೈಟ್ ಜಾಸ್ತಿ ಬೇಕಂದರೆ ಕೆಳಭಾಗಕ್ಕೆ ಹೈಟ್ ಆಗಿರುವಂಥ ಮಣೆಯನ್ನು ಇಟ್ಕೊಂಡು ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ನಂತರ ಸ್ಟ್ಯಾಂಡಿನ ಒಳಗಡೆ ಸೀರೆ ನಾವು ಏನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿವೋ ಆ ಪ್ಲೀಟ್ಸನ್ನು ಒಳಭಾಗಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಲೆಂತ್ ನೋಡಿಕೊಂಡು, ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು, ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟ್ಸನ್ನು ಆ ರಿಂಗ್ ಒಳಗಡೆ ನೀವು ಅಲ್ಲಿ ಸೇರಿಸ್ಕೋಬೇಕು. ನಂತರ ಕೆಳಭಾಗದಲ್ಲೆಲ್ಲ ಸರಿ ಮಾಡ್ಕೋಬೇಕು. ಜಿಗ್ಜಾಗ್ ರೀತಿಯಲ್ಲಿ ಏನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ ಅದರ ಲೆವೆಲ್ಗೆ ನಾರ್ಮಲಾಗಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಲ್ಲ ಅದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಂಡು ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಆ ರಿಂಗ್ ಒಳಗಡೆ ಸೇರಿಸ್ಬಿಟ್ಟು ನೀವಲ್ಲಿ ಸರಿ ಮಾಡ್ಕೊಂಡು ನಂತರನೇ ನೀವಲ್ಲಿ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಇಟ್ಕೊಂಡು ನೀಟಾಗಿ ಕಾಣಿಸ್ತಿದೆಯಾ ಅಂತ ಸರಿ ಮಾಡ್ಕೊಳ್ಳಿ. ಸೆರಗಿನ ಪಾರ್ಟ್ಸನ್ನು ರಿಂಗಿನ ಬ್ಯಾಕ್ ಸೈಡ್ಗೆ ಸೇರಿಸ್ಕೋಬಿಡಿ. ನಂತರ ಈ ರೀತಿ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಒಂದ್ಸಲ ನೀವು ಇಲ್ಲಿ ಅರೇಂಜ್ ಮಾಡಿಕೊಂಡ್ರೆ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಒಂದೆರಡೇ ನಿಮಿಷದಲ್ಲಿ ಉಡಿಸ್ಬಿಡ್ಬೋದು. ಈ ರೀತಿ ನಾನಿಲ್ಲಿ ಅರೇಂಜ್ ಮಾಡ್ಕೊಂಡ ನಂತರ ನೆರಿಗೆಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನೆರಿಗೆಯನ್ನು ನೀಟಾಗಿ ನೀವು ಆ ರಿಂಗ್ ಒಳಗಡೆ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ರಿಂಗ್ ಒಳಗಡೆ ಹಾಕ್ಕೊಂಡು ಉಳಿದಿರುವಂಥ ಬಾರ್ಡರ್ಗೆ, ಅಂದರೆ ನಾವು ಏನು ಜಿಗ್ಜಾಗ್ ರೀತಿಯಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸರಿಸಮವಾಗಿ ನಾರ್ಮಲಾಗಿ ಮಾಡ್ಕೊಂಡಿರುವಂಥ ಪ್ಲೀಟ್ಸನ್ನು ಇಟ್ಕೊಂಡು ನಂತರ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಾದರೂ ಉದ್ದ ಗಿಡ್ಡ ಆಯಿತು ಅಂದರೆ ಅದನ್ನು ಸಮವಾಗಿ ಮಾಡಿಕೊಂಡು ಪ್ಲೀಟ್ಸನ್ನು ಜೋಡಿಸ್ಕೋಬೇಕು. ನೋಡಿ, ನಾವು ಈ ರೀತಿ ತಟ್ಟೆ ಇಟ್ಬಿಟ್ಟು ತಟ್ಟೆ ಮೇಲೆ ಆದರೂ ಬಿಂದಿಗೆ ಇಡ್ಬೋದು, ಅಥವಾ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ರಿಂಗಿನ ಒಳಭಾಗದಲ್ಲಿ ಇಟ್ಟು ನಂತರ ನಾವು ಬಿಂದಿಗೆಯನ್ನು ಆ ರಿಂಗಿನ ಒಳಗಡೆ ಇಡ್ಬೋದು. ಆ ರಿಂಗಿನ ಒಳಗಡೆಗೆ ಹೊಂದುವಂಥ ಬಿಂದಿಗೆ ನಿಮ್ಮಲ್ಲಿ ಇದ್ದರೆ ಆ ರೀತಿಯಲ್ಲಿ ಇಟ್ಕೋಬೋದು. ನೋಡಿ, ಈ ರೀತಿ ಇಟ್ಬಿಟ್ಟು ನಾನು ಸೆರ್ಗನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೆರ್ಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಒಂದು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮೂರು ಪ್ಲೀಟ್ಸನ್ನು ಮಾಡಿಕೊಂಡು ಸೆರ್ಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಸೆರ್ಗ್ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನೀವಿಲ್ಲಿ ಸೆರ್ಗನ್ನು ಹಾಕ್ಬೋದು. ನೋಡಿ, ಈ ರೀತಿ ಸೆರ್ಗ್ ಹಾಕ್ತೀನಿ ಅಂದರೆ ದೇವಿಗೆ ಮೊದಲೇ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಸೆರ್ಗನ್ನು ಹಾಕ್ಬೋದು. ನಿಮಗೆ ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸೆರಗನ ತುದಿಯನ್ನು ಮುಂಭಾಗಕ್ಕೆ ತೊಗೊಂಬಂದು ನಂತರ ದೇವಿಗೆ ಡಾಬನ್ನು ಸೇರಿಸ್ಬೋದು. ಬಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಸೆರಗಿನ ತುದಿಯನ್ನು ಒಂದು ಕಡ್ಡಿಯ ಮೇಲ್ಗಡೆಯಿಂದ ತೊಗೊಬಂದು ಇನ್ನೊಂದು ಕಡ್ಡಿಯ ಮೇಲ್ಗಡೆ ಹಾಕಿ ವಿ ಶೇಪಲ್ಲಿ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ದುಪ್ಪಟ್ಟಲ್ಲಿ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ನಾನಿಲ್ಲಿ ಮಾಡಿಕೊಂಡು ನಂತರ ಬಿಂದಿಗೆಯ ಕಂಠಭಾಗ ಬರುತ್ತಲ್ಲ ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ವಿ ಶೇಪು ನೀಟಾಗಿ ಬರಲಿಕ್ಕೆ ಇನ್ನೊಂದು ಗುಂಡ್ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಡಿ. ದೇವಿಯ ಭುಜದ ಮೇಲ್ಗಡೆ ನೀಟಾಗಿ ಕಾಣೋ ರೀತಿಯಲ್ಲಿ ನೀವಲ್ಲಿ ಮಾಡ್ಕೋಬೇಕಾಗತ್ತೆ. ಹಾಗೆ ಫ್ರಂಟಿಂದ ನಿಂತು ನೋಡಿ ಎಕ್ಸ್ಟ್ರಾ ಏನಾದರೂ ಕಾಣಿಸ್ತಿದೆ ಅಂದರೆ ಈ ರೀತಿ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಪಿನ್ನನ್ನು ನೀವಲ್ಲಿ ಸೇರಿಸ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ನಾನು ಅರೇಂಜ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಮೊದಲೇ ದಾರವನ್ನು ಕಟ್ಟಿ ನಂತರ ದೇವಿಗೆ ಲೇಸು ಅಥವಾ ಡಾಬನ್ನು ಸೇರಿಸಿ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬಹುದು. ನಂತರ ದೇವಿಯ ಭುಜದ ಮೇಲಿರುವಂತಹ ಸೀರೆ ಭಾಗವನ್ನು ಸರಿ ಮಾಡ್ಕೊಳ್ಳಿ. ನೀವು ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ತೀನಿ ಅಂದರೆ ಫಿಕ್ಸ್ ಮಾಡ್ಕೋಬೋದು, ಅಥವಾ ಹಾಗೆ ಆದರೂ ಬಿಡ್ಬೋದು. ನಾನಿಲ್ಲಿ ಕೈಗಳನ್ನ ಫಿಕ್ಸ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ. ದೇವಿಗೆ ಈ ರೀತಿಯಾಗಿ ಕೈಗಳನ್ನ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಕೈ ನಿಲ್ಲೋ ರೀತಿಯಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ನೀಟಾಗಿ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಂತರ ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಅಲಂಕಾರ ಮಾಡೋದು ಈಸಿ ಅಂತಲೇ ಹೇಳ್ಬೋದು. ಒಂದು ಸಲ ಸೀರೆಯನ್ನು ನೀವು ನೀಟಾಗಿ ನೆರಿಗೆ ಮಾಡ್ಕೊಂಬಿಟ್ರೆ ದೇವಿಗೆ ಸೀರೆ ಉಡಿಸೋದು ತುಂಬಾ ಈಸಿ. ಈ ರೀತಿ ಸ್ಟ್ಯಾಂಡ್ ಇತ್ತು ಅಂದರೆ ಈಸಿ, ಸ್ಟ್ಯಾಂಡ್ ಇಲ್ಲದೇ ಇರೋನು ಸಹ ಇದೇ ರೀತಿಯಲ್ಲಿ ಉಡಿಸ್ಬೋದು. ನಿಮಗೆ ಬೇಕು ಅಂದರೆ ಕೇಳಿ, ಆ ರೀತಿ ವಿಡಿಯೋವನ್ನು ಸಹ ನಾನು ಮಾಡಿ ತೋರಿಸ್ತೀನಿ. ಕಳಶದ ಬಿಂದಿಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ, ನಂತರ ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಅಲಂಕಾರದ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.